Hi, welcome to YOYO Kannada. Garuda Express, an international courier service. ದೇಶದಲ್ಲಿ ಇದೇ ಮೊದಲ ಬಾರಿಗೆ ದೇಶೀಯವಾಗಿ ಸ್ಯಾಟಲೈಟ್ ಫೋನ್ ಸೇವೆಯನ್ನು ಬಿಎಸ್ಎನ್ಎಲ್ ಆರಂಭಿಸಿದೆ. ಇಷ್ಟು ದಿನ ರಕ್ಷಣೆ, ಸಾಗರ ಸಂಚಾರ ಮತ್ತು ಸರಕಾರಿ ವಲಯದಲ್ಲಿ ಬಳಕೆಯಲ್ಲಿದ್ದ ಈ ಬಿಎಸ್ಎನ್ಎಲ್ ಸ್ಯಾಟಲೈಟ್ ಫೋನ್ ಸೇವೆಯನ್ನು ಪಡೆಯಲು ಯಾವುದೇ ನೆಟ್ವರ್ಕ್ ಅವಶ್ಯಕತೆ ಇಲ್ಲ. ಭೂಮಿಯ ಯಾವುದೇ ಮೂಲೆಯಿಂದ ಬೇಕಾದರೂ ಈ ಫೋನ್ನಿಂದ ಕರೆ ಮಾಡಬಹುದಾಗಿದೆ. ಇದು ಉಪಗ್ರಹಗಳ ಸಹಾಯದಿಂದ ಕಾರ್ಯನಿರ್ವಹಿಸಲಿದೆ. ಸದ್ಯ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೊಬೈಲ್ ನೆಟ್ವರ್ಕ್ಗಳು ಮಳೆ ಬಂದರೆ ನಿಂತು ಹೋಗುವುದು, ಇಲ್ಲದೆ ಕವರೇಜ್ ಕ್ಷೇತ್ರದ ವ್ಯಾಪ್ತಿ ಕಡಿಮೆ ಇರುವ ತೊಂದರೆಯನ್ನು ಹೊಂದಿದೆ. ಇದಕ್ಕೆ ಮುಕ್ತಿ ನೀಡುವ ಸಲುವಾಗಿ ಬಿಎಸ್ಎನ್ಎಲ್ ಇನ್ನೂ 2 ವರ್ಷದಲ್ಲಿ ಜನಸಾಮಾನ್ಯರಿಗೂ ಕೂಡ ಸ್ಯಾಟಲೈಟ್ ಫೋನ್ ಸೇವೆಯನ್ನು ನೀಡಲಿದೆ. ಅಂತಾರಾಷ್ಟ್ರೀಯ ಮೊಬೈಲ್ ಉಪಗ್ರಹ ಸಂಘಟನೆ ಇನ್ಮಾರ್ಸ್ಯಾಟ್ ಭೂಮಿಯಿಂದ 35,700 ಕಿಲೋಮೀಟರ್ ಮೇಲೆ ಒಟ್ಟು 14 ಉಪಗ್ರಹಗಳನ್ನು ಹೊಂದಿದ್ದು, ಇದರ ಸಹಾಯದಿಂದ ಬಿಎಸ್ಎನ್ಎಲ್ ಸ್ಯಾಟಲೈಟ್ ಫೋನ್ ಸೇವೆಯನ್ನು ದೇಶದಲ್ಲಿ ನೀಡಲಿದೆ. ಜನಸಾಮಾನ್ಯರಿಗೆ ಸೇವೆಯನ್ನು ನೀಡುವ ಸಲುವಾಗಿ ಬಿಎಸ್ಎನ್ಎಲ್ ಇನ್ಮಾರ್ಸ್ಯಾಟ್ ಅನುಮತಿಯನ್ನು ಬೇಡಿದೆ ಎನ್ನಲಾಗಿದೆ. ಬಿಎಸ್ಎನ್ಎಲ್ ಸ್ಯಾಟಲೈಟ್ ಫೋನನ್ನು ಗ್ರಾಹಕರು ಎಲ್ಲಿ ಬೇಕಾದರೂ ಉಪಯೋಗಿಸಬಹುದು. ಇದರ ನೆಟ್ವರ್ಕ್ ಕ್ಷೇತ್ರಕ್ಕೆ ಮಿತಿಯೇ ಇಲ್ಲ. ವಿಮಾನದಲ್ಲಿ ಪ್ರಯಾಣಿಸಬೇಕಾದರೂ ಬಳಸಬಹುದು ಮತ್ತು ಹಡಗಿನಲ್ಲಿ ಸಮುದ್ರಯಾನ ಮಾಡುತ್ತಿದ್ದರೂ ಸಹ ಕರೆ ಮತ್ತು ಎಸ್ಎಂಎಸ್ ಮಾಡಬಹುದಾಗಿದೆ. ಸದ್ಯ ದೇಶದಲ್ಲಿ ಬಳಕೆಯಲ್ಲಿರುವ ಕೇವಲ 4,600 ಸ್ಯಾಟಲೈಟ್ ಫೋನ್ ಕನೆಕ್ಷನ್ಗಳು ಎನ್ನಲಾಗಿದೆ. ಇವುಗಳು ಕೇವಲ ವಿಪತ್ತು ನಿರ್ವಹಣೆ, ರಾಜ್ಯ ಪೊಲೀಸ್, ಗಡಿ ಭದ್ರತಾ ಪಡೆ ಮತ್ತು ಸರ್ಕಾರಿ ಏಜೆನ್ಸಿಗಳಲ್ಲಿ ಮಾತ್ರ ಬಳಕೆಯಲ್ಲಿದೆ. ಸ್ಯಾಟಲೈಟ್ ಫೋನ್ ಬೆಲೆಗಳು ಭಾರಿ ದುಬಾರಿಯಾಗಿದ್ದು, ಕರೆ ಮಾಡುವ ಮತ್ತು ಸ್ವೀಕರಿಸಿ ಎಸ್ಎಂಎಸ್ ಕಳಿಸುವ ವ್ಯವಸ್ಥೆ ಇರುವ ಒಂದು ಸ್ಯಾಟಲೈಟ್ ಫೋನ್ಗೆ 40,000 ರೂಪಾಯಿಗಳಾಗಲಿದೆ ಎನ್ನಲಾಗಿದೆ. ಕಾರಣ, ಇವುಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ಅಲ್ಲದೆ ಒಂದು ಕರೆ ಮಾಡಬೇಕಾದರೆ ಪ್ರತಿ ನಿಮಿಷಕ್ಕೆ 35 ರೂಪಾಯಿನಿಂದ 45 ರೂಪಾಯಿ ಪಾವತಿಸಬೇಕಾಗುತ್ತದೆ. ದೇಶದಲ್ಲಿ ಜನಸಾಮಾನ್ಯರಿಗೂ ಸ್ಯಾಟಲೈಟ್ ಫೋನ್ ಸೇವೆಯನ್ನು ವಿಸ್ತರಿಸಿದ ಸಂದರ್ಭದಲ್ಲಿ ಫೋನಿನ ಬೆಲೆಗಳು ಹಾಗೂ ಕರೆ ಮಾಡುವ ಬೆಲೆಗಳು ಸಹ ತೀರಾ ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಭಾರತದಲ್ಲೇ ಈ ಫೋನ್ಗಳನ್ನು ತಯಾರಿಸಿದರೆ ಬೆಲೆ 1/2 ಕಡಿಮೆಯಾಗಲಿದೆ ಎಂದು ಹೇಳಲಾಗಿದೆ.